ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ಪ್ರಜಾಪತಿಯಾದ ಬ್ರಹ್ಮನು ಆದಿಯಲ್ಲಿ ಯಜ್ಞ ಸಹಿತವಾಗಿ ಪ್ರಜೆಗಳನ್ನು ಸೃಷ್ಟಿಸಿ ಹೇಳ್ತಾನೆ, ಈ ಯಜ್ಞದ ಮೂಲಕ ನೀವು ಇಚ್ಛಿಸುವುದು ನಿಮಗೆ ಸಿಗಲಿ ಅಂತ. ಈಗಿನ ಶ್ಲೋಕದಲ್ಲಿ ಯಜ್ಞದಿಂದ ಹೇಗೆ ಶ್ರೇಯಸ್ಸನ್ನು ಪಡೆಯೋದು ಅಂತ ವಿವರಿಸ್ತಾನೆ ಪರಮಾತ್ಮ ಶ್ರೀಕೃಷ್ಣ. ಅದೇನಂತ ನೋಡೋಣ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 11ನೇ ಶ್ಲೋಕ. ದೇವಾನ್ ಭಾವಯಾತಾನೇನ ತೇ ದೇವ ಭಾವಯಂತುವಃ ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಸ್ಯತ. ಈ ಶ್ಲೋಕದ ಅರ್ಥ, ನೀವುಗಳು ಈ ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸಿರಿ ಮತ್ತು ಆ ದೇವತೆಗಳು ನಿಮ್ಮಗಳ ಉನ್ನತಿಯನ್ನು ಮಾಡಲಿ. ಈ ಪ್ರಕಾರವಾಗಿ ನಿಸ್ವಾರ್ಥ ಭಾವದಿಂದ ಒಬ್ಬರು ಇನ್ನೊಬ್ಬರನ್ನು ತೃಪ್ತಿಪಡಿಸುತ್ತಾ ನೀವುಗಳು ಪರಮ ಯಶಸ್ಸನ್ನು ಪಡೆಯಿರಿ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಯಜ್ಞಗಳನ್ನು ನಡೆಸೋದರಿಂದ ಹಲವು ಪ್ರಯೋಜನಗಳಿವೆ. ಒಂದು ಕಡೆಗೆ ಭವಬಂಧನದಿಂದ ಮುಕ್ತಿಗೆ ಕರೆದೊಯ್ಯುತ್ತೆ. ಯಜ್ಞಗಳನ್ನು ನಡೆಸೋದರಿಂದ ಎಲ್ಲ ಕರ್ಮಗಳು ಪರಿಶುದ್ಧವಾಗುತ್ತೆ. ವೇದಗಳಲ್ಲಿ ಹೇಳಿರುವಂತೆ, ಆಹಾರ ಶುದ್ಧೌ ಸತ್ವಶುದ್ಧಿ, ಸತ್ವಶುದ್ಧೌ ಧ್ರುವಾ ಸ್ಮೃತಿ, ಸ್ಮೃತಿಲಂಬೇ ಸರ್ವಗ್ರಂಥೀನಾಂ ವಿಪ್ರಮೋಕ್ಷ. ಅಂದರೆ ಯಜ್ಞಾಚರಣೆಯಿಂದ ಮನುಷ್ಯನ ಆಹಾರವು ಪವಿತ್ರವಾಗುತ್ತೆ. ಪವಿತ್ರವಾದ ಆಹಾರವನ್ನು ಸೇವಿಸಿದ ಮನುಷ್ಯನ ಬದುಕೇ ಪವಿತ್ರವಾಗುತ್ತೆ. ಬದುಕು ಪವಿತ್ರವಾದಾಗ ಸ್ಮೃತಿಯಲ್ಲಿನ ಸೂಕ್ಷ್ಮ ಅಂಗಾಂಶಗಳು ಪವಿತ್ರವಾಗುತ್ತೆ. ಸ್ಮೃತಿಯು ಪವಿತ್ರವಾದಾಗ ಮನುಷ್ಯನು ಮೋಕ್ಷ ಮಾರ್ಗವನ್ನು ಪಡಿತಾನೆ. ಇವೆಲ್ಲವೂ ಕೃಷ್ಣನ ಪ್ರಜ್ಞೆಗೆ ಒಯ್ಯುತ್ತೆ. ಅಂದರೆ ನಾವು ದೇವರನ್ನು ಕೇಳಬೇಕಾದರೆ ಯಜ್ಞದ ಮೂಲಕ ಕೇಳಬೇಕು, ಕೊಟ್ಟು ಕೇಳಬೇಕು, ಹಾಗೇ ಕೇಳೋದಲ್ಲ. ನಾವು ಬಡವರು, ದೇವರಿಗೆ ಎಲ್ಲವೂ ಇದೆ. ಅವನೇನು ನಮ್ಮಿಂದ ನಿರೀಕ್ಷೆ ಮಾಡಲಾರ. ನಮ್ಮಲ್ಲಿ ಏನಿದೆಯೋ ಅದನ್ನೇ ಕೊಡ್ತೇವೆ. ಪ್ರತಿ ವಾರ ಇದೇ ಸಮಯಕ್ಕೆ ಬರಬೇಕು, ಇಷ್ಟೇ ದೇಣಿಗೆಯನ್ನು ಕೊಡಬೇಕು, ಕೊಡಲಿಲ್ಲ ಅಂದರೆ ಪಾಪ ಬರುತ್ತೆ ಅಂತ ಯಾವತ್ತೂ ಅವನು ಹೇಳಿಲ್ಲ. ಅವನು ನಮ್ಮಲ್ಲಿರುವ ಅಲ್ಪವನ್ನು ಕೊಡುವಂತ ಹೇಳ್ತಾನೆ. ಅವನು ಅಲ್ಪವನ್ನು ತೆಗೆದುಕೊಂಡು ಹೆಚ್ಚಾಗಿ ಮಾಡಿಕೊಡ್ತಾನೆ. ಅವನೇನು ನಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ. ಈ ಕೊಡುವುದು ನಮ್ಮ ಜೀವನಕ್ಕೆ ಇರುವ ಒಂದು ಅವಕಾಶ. ಹೇಗೆ ಅಂದರೆ, ನಮ್ಮ ಬೆಳವಣಿಗೆಗೆ ಸ್ವಾರ್ಥದ ಕೊಳೆಯನ್ನು ಕಳೆದುಕೊಳ್ಳೋದಕ್ಕೆ ಒಂದು ಅವಕಾಶ ಎಂಬ ದೃಷ್ಟಿಯಿಂದ ನೋಡಬೇಕು. ನಾವು ದೇವರಿಗೆ ಕೊಟ್ಟದ್ದು ಯಾವತ್ತೂ ಹಿಂತಿರುಗಿ ಬರೋದಿಲ್ಲ. ನಾವು ಕೊಟ್ಟದ್ದು ಒಂದಾದರೆ ಅವನು 100 ಆಗಿ ಹಿಂತಿರುಗಿಸ್ತಾನೆ. ಅದರ ಅರ್ಥ, ದೇವರ ಉಂಡಿಗೆ 1 ರೂಪಾಯಿ ಹಾಕಿ 100 ರೂಪಾಯಿ ಕೊಡುವಂತ ಅಲ್ಲ. ಹೇಗೆ ಅಂದರೆ, ನಮ್ಮ ಅನ್ನದಾತ ರೈತ ಒಂದು ಕಾಳನ್ನು ನೆಲಕ್ಕೆ ಹಾಕ್ತಾನೆ, ಅದನ್ನು ಭೂದೇವಿಯನ್ನು ತಿಂದುಬಿಡೋದಿಲ್ಲ. ಆ ಕಾಳಿಗೆ ಬದಲಾಗಿ ಅವಳು 1000 ಕಾಳು ತುಂಬಿದ ತೆನೆಯನ್ನು ಕೊಡ್ತಾಳೆ. ನಾವು ದೇವರ ಹೆಸರಿನಲ್ಲಿ ಮತ್ತೊಬ್ಬರಿಗೆ ಮಾಡಿರೋದೆಲ್ಲ, ಅದು ನಮ್ಮ ಶ್ರಮದಾನವಿರಬಹುದು, ಅನ್ನದಾನವಿರಬಹುದು, ವಿದ್ಯಾದಾನವಿರಬಹುದು, ಯಾವುದೂ ವ್ಯರ್ಥವಾಗುವುದಿಲ್ಲ. ಬದಲಾಗಿ ಕೊಟ್ಟಿದ್ದಕ್ಕಿಂತ ಹೆಚ್ಚು ನಮಗೆ ಬಂದೇ ಬರುತ್ತೆ. ನಾವು ನಮ್ಮ ಪಾಲಿನ ಕರ್ತವ್ಯವನ್ನು ದೇವರ ಯಜ್ಞ ರೂಪದಂತೆ ಮಾಡಿದರೆ ದೇವರು ನಮಗೆ ಬೇಕಾದ್ದನ್ನು ಏಕರೂಪದಲ್ಲಿ ಕರುಣಿಸ್ತಾನೆ. ಈ ಅನ್ಯೋನ್ಯ ನಿಯಮದ ಮೇಲೆ ಈ ಸೃಷ್ಟಿ ನಿಂತಿದೆ. ಇದರಿಂದ ನೀವು ಪರಮ ಶ್ರೇಯಸ್ಸನ್ನು ಪಡಿತೀರಿ ಅಂತಲೇ ಪರಮಾತ್ಮ ಶ್ರೀಕೃಷ್ಣ. ಮಾಡುವ ಕರ್ತವ್ಯ ಶ್ರೀಕೃಷ್ಣನಿಗೆ ಅರ್ಪಿತವಾಗಲಿ ಎಂಬ ದೃಷ್ಟಿಯಿಂದ ಮಾಡಿದರೆ ನಮ್ಮ ಚಿತ್ತ ಶುದ್ಧಿಯಾಗಿ ಆ ಭಗವಂತನ ಜ್ಯೋತಿಯಲ್ಲಿ ಬೆಳಗುತ್ತೆ. ನಮ್ಮ ಅಜ್ಞಾನ ನಾಶವಾಗುತ್ತೆ. ಇಲ್ಲಿ ಶ್ರೀಕೃಷ್ಣ ದೇವರಿಗಾಗಿ ಬಂಗಾರ ಕೊಡಿ, ಹಣ ಕೊಡಿ, ಆಗ ನಿಮ್ಮ ಶ್ರೇಯಸ್ಸು ಸ್ವರ್ಗ ಸಿಗುತ್ತೆ ಅಂತ ಹೇಳಿಲ್ಲ. ಶ್ರಮದಾನ, ಅನ್ನದಾನ, ವಿದ್ಯಾದಾನ ಎಂಬ ಯಜ್ಞಗಳ ಮೂಲಕ ಭಗವಂತನನ್ನು ಕಾಣಿ ಅಂತಲೇ ಶ್ರೀಕೃಷ್ಣ. ಇದು ನಮಗೆ ಭಗವದ್ಗೀತೆ ಕಲಿಸೋ ಪಾಠ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.